ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಶೇಷ ಬಟಾಣಿಗಳ ಸೀಸನ್ ಆಗಿರೋದ್ರಿಂದ ಫ್ರೋಜನ್ ಬಟಾಣಿ ಹೇಗೆ ಮಾಡಿಟ್ಕೊಳ್ಳೋಣ ಅಂತ ನೋಡೋಣ ಮೊದಲು ಒಂದು ಪಾತ್ರೆಗೆ 1 ಲೀಟರ್ ನಷ್ಟು ನೀರನ್ನ ಹಾಕೋತಾ ಇದೀನಿ ಸ್ಟೌನ ಆನ್ ಮಾಡಿ ಒಂದು ಲೆವೆಲ್ ಗೆ ಅದು ಕುದಿಲಿಕ್ಕೆ ಆರಂಭಿಸಲಿ ನೋಡಿ ಇಷ್ಟು ಕುದಿತಾ ಇರಬೇಕಾದ್ರೆ ಒಂದು ಕಾಲು ಟೀ ಚಮಚದಷ್ಟು ಉಪ್ಪನ್ನ ಹಾಕೊಳ್ಳೋಣ ಹಾಗೆ ಕಾಲು ಟೀ ಚಮಚದಷ್ಟು ಸಕ್ಕರೆ ಇವೆರಡನ್ನು ಏನಿಗೆ ಹಾಕೋದು ಅಂದ್ರೆ ಆ ಬಟಾಣಿಯಲ್ಲಿ ಆ ಗ್ರೀನರಿ ಏನಿದೆ ಅದು ಹಾಗೆ ಉಳಿಸುತ್ತೆ ಸೋ ಹಾಗಾಗಿ ಇವೆರಡನ್ನು ಹಾಕೋಬೇಕಾಗುತ್ತೆ ಇವಾಗ 1 ಕೆಜಿ ಅಷ್ಟು ಬಟಾಣಿಯನ್ನು ನಾನು ಬಿಡಿಸಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕೊಂತಾ ಇದೀನಿ ಎಲ್ಲವನ್ನು ಹಾಕಾದ ಮೇಲೆ ನೋಡಿ ಸ್ವಲ್ಪ ಬೆಂದ ನಂತರ ಬಟಾಣಿಗಳು ಈ ರೀತಿ ಮೇಲೆ ತೇಲಲಿಕ್ಕೆ ಆರಂಭಿಸುತ್ತೆ ಇನ್ನೊಂದು 2 ನಿಮಿಷಗಳ ಕಾಲ ಕುದಿಸ್ಕೊಳ್ಳೋಣ ನೋಡಿ ಇಷ್ಟು ಕುದಿಬೇಕು ಅವಾಗ ಸ್ಟೌ ನ ಆಫ್ ಮಾಡಿಬಿಡೋಣ ತಕ್ಷಣ ನಾವು ಕೋಲ್ಡ್ ವಾಟರ್ ನ ರೆಡಿ ಮಾಡಿಟ್ಕೊಂಬೇಕಾಗುತ್ತೆ ಒಂದು ಅಗಲವಾಗಿರೋ ಬೌಲ್ ನಲ್ಲಿ ಐಸ್ ಕ್ಯೂಬ್ಸ್ ಕರಗಿಸಿರೋ ಬೌಲ್ ಆದರೂ ಪರವಾಗಿಲ್ಲ ಇಲ್ಲ ಅಂದ್ರೆ ಕೋಲ್ಡ್ ವಾಟರ್ ಇದ್ರೂನು ನಡೆಯುತ್ತೆ ಇವಾಗ ಎಲ್ಲವನ್ನು ಆ ಕೋಲ್ಡ್ ವಾಟರ್ ನಲ್ಲಿ ಶಿಫ್ಟ್ ಮಾಡಬೇಕಾಗುತ್ತೆ ಸ್ಟೇನ್ ಮಾಡ್ಕೊಂಡಿರುವಂತ ಬಟಾಣಿಯನ್ನ ಅದಕ್ಕೆ ಹಾಕೊಳ್ಳೋಣ ನೋಡಿ ಎಲ್ಲವನ್ನ ಹಾಕೋತಾ ಇದೀನಿ ಪಕ್ಕದಲ್ಲೇ ಸಿಂಕ್ ಇರೋದ್ರಿಂದ ಅಲ್ಲೇ ನಾನು ಸ್ಟೇನ್ ಮಾಡ್ಕೊಂಡು ಅದಕ್ಕೆ ಬಟಾಣಿಯನ್ನ ಹಾಕೋತೇನೆ ನೋಡಿ ಎಲ್ಲವನ್ನ ಹಾಕಾದ ಮೇಲೆ 2 ನಿಮಿಷಗಳ ಕಾಲ ಮಾತ್ರ ಅದರಲ್ಲಿ ಇಡೋಣ ಆನಂತರ ಒಂದು ಟವಲ್ ಮೇಲೆ ಈ ಬಟಾಣಿ ಕೋಲ್ಡ್ ವಾಟರ್ ನಿಂದ ತೆಗೆದಂತ ಬಟಾಣಿಯನ್ನ ಚೆನ್ನಾಗಿ ಅದರಲ್ಲಿ ಸ್ಪ್ರೆಡ್ ಮಾಡಿ ಇಟ್ಕೊಂಬೇಕಾಗುತ್ತೆ ನೀರಿನಂಶ ಏನು ಇರಬಾರದು ಹಾಗೆ 20 ನಿಮಿಷಗಳ ಕಾಲ ಒಂದು ಒಣ ಬಟ್ಟೆ ಅಥವಾ ಟವಲ್ ಮೇಲೆ ಡ್ರೈ ಮಾಡಬೇಕು ನಾನು ಇದರಲ್ಲಿ ಸ್ಪ್ರೆಡ್ ಮಾಡಿ ಒಂದು 20 ಮಿನಿಟ್ಸ್ ಆಗಿದೆ ಇವಾಗ ಪ್ಲಾಸ್ಟಿಕ್ ಕವರ್ ಅಥವಾ ಜಿಪ್ಪರ್ ಬ್ಯಾಗ್ ಅಂತ ಏನು ಸಿಗುತ್ತೆ ಅದರಲ್ಲಿ ನಾವು ಸ್ಟೋರ್ ಮಾಡ್ಕೊಂಬಹುದು ಫ್ರೀಜರ್ ನಲ್ಲಿ ಇದು ತಿಂಗಳಗಟ್ಟಲೆ ಸ್ಟೋರ್ ಮಾಡಿ ಇಟ್ಕೊಳ್ಳುವಂತ ಫ್ರೋಜನ್ ಬಟಾಣಿ ಇದು ನೋಡಿ ನನ್ನ ಹತ್ರ ಜಿಪ್ಪರ್ ಬ್ಯಾಗ್ ಇರಲಿಲ್ಲ ಪ್ಲಾಸ್ಟಿಕ್ ಕವರ್ ನಲ್ಲೇ ಹಾಕಿಟ್ಕೊಂತಾ ಇದೀನಿ ನೋಡಿ ಈ ರೀತಿ ನಾನು ಪ್ಯಾಕ್ ಮಾಡಿ ಫ್ರೀಜರ್ ನಲ್ಲಿ ಇಟ್ಕೊತೀನಿ ನಾನು ಮಾಡಿರೋ ರೆಸಿಪಿ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ ಸ್ನೇಹಿತರೆ